ಗಂಗಾವತಿಯಲ್ಲಿ ಜನಾರ್ದನ ರೆಡ್ಡಿ ಬಳ್ಳಾರಿ ಅಖಾಡಕ್ಕೆ ಪತ್ನಿ ಎಂಟ್ರಿ ಆಗಿದ್ದಾರೆ ಸಹೋದರನ ವಿರುದ್ಧ ಪತ್ನಿಯನ್ನ ಕಣಕ್ಕಿಳಿಸಿದ್ದಾರೆ ಜನಾರ್ದನ ರೆಡ್ಡಿ ಗಂಗಾವತಿಯಲ್ಲಿ ಜನಾರ್ದನ ರೆಡ್ಡಿ ಅವರು ಬಳ್ಳಾರಿ ಅಖಾಡದಲ್ಲಿ ಜನಾರ್ದನ ರೆಡ್ಡಿ ಅವರ ಪತ್ನಿ ಅರುಣಾಲಕ್ಷ್ಮಿ ಸಹೋದರನ ವಿರುದ್ಧ ಪತ್ನಿಯನ್ನ ಜನಾರ್ದನ ರೆಡ್ಡಿ ಕಣಕ್ಕಿಳಿಸಿದ್ದಾರೆ ಬಳ್ಳಾರಿ ನಗರ ಕ್ಷೇತ್ರದಿಂದ ಅರುಣಾಲಕ್ಷ್ಮಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ್ದಾರೆ ಜನಾರ್ದನ ರೆಡ್ಡಿ ಪತ್ನಿಯನ್ನು ಕೆಆರ್ಪಿ ಅಭ್ಯರ್ಥಿ ಎಂದು ಘೋಷಣೆ ಮಾಡಿದ್ದಾರೆ ಗಣಿಧಣಿ ಸೋಮಶೇಖರ್ ರೆಡ್ಡಿ ವಿರುದ್ಧ ಅರುಣಾಲಕ್ಷ್ಮಿ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಾರೆ ಸಹೋದರ ಸೋಮಶೇಖರ್ ರೆಡ್ಡಿ ವಿರುದ್ಧ ಸಮರ ಸಾರಿದ್ರ ಗಣಿಧಣಿ ಗಂಗಾವತಿಯ ಆನೆಗುಂದಿಯಲ್ಲಿ ಜನಾರ್ದನ್ ರೆಡ್ಡಿ ಈ ಘೋಷಣೆ ಮಾಡಿದ್ದಾರೆ ಗಂಗಾವತಿಯಲ್ಲಿ ಜನಾರ್ದನ್ ರೆಡ್ಡಿ ಅವರು ಸ್ಪರ್ಧಿಸಿದ್ರೆ ಬಳ್ಳಾರಿ ಕ್ಷೇತ್ರದಲ್ಲಿ ಅವರ ಸಹೋದರನ ವಿರುದ್ಧ ಜನಾರ್ದನ್ ರೆಡ್ಡಿ ಅವರ ಪತ್ನಿ ಅರುಣಾಲಕ್ಷ್ಮಿ ಆರ್ಗಾನಿಕ್ ಫಾರ್ಮಿಂಗ್ ಮಾಡಿದ್ರೆ ಬರಿ ನಿಮ್ಮ ಆರೋಗ್ಯ ಚೆನ್ನಾಗಿರೋದಲ್ಲ ನಿಮ್ಮ ಹಣಕಾಸಿನ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಆರ್ಗಾನಿಕ್ ಫಾರ್ಮಿಂಗ್ ಕಲಿಬೇಕಾ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಲಕ್ಷ್ಮಿ ಅವರೇ ಅಭ್ಯರ್ಥಿ ಅಂತ ಜನಾರ್ದನ್ ರೆಡ್ಡಿ ಅವರು ಈಗಾಗಲೇ ಘೋಷಣೆ ಮಾಡಿದ್ದಾರೆ ಹಾಗಾಗಿ ಆ ಕ್ಷೇತ್ರ ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ ಈಗಾಗಲೇ ಗೊತ್ತಿರೋ ಹಾಗೆ ಅರುಣಾಲಕ್ಷ್ಮಿ ಅವರು ಆ ಕ್ಷೇತ್ರದಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳತಾ ಇದ್ದಾರೆ ಜನರ ಬಳಿ ಹೋಗ್ತಿದ್ದಾರೆ ಜೊತೆಗೆ ಕೆಆರ್ಪಿ ಪಕ್ಷದ ಚಿನ್ಹೆ ಹಾಗೂ ಧ್ವಜ ಬಿಡುಗಡೆ ಸಂದರ್ಭದಲ್ಲೂ ಕೂಡ ಅವರೇ ಮಾಡಿದಂತದ್ದು ಈಗ ಹೀಗಾಗಿ ಈಗ ಜನಾರ್ದನ್ ರೆಡ್ಡಿ ಅವರು ಬಳ್ಳಾರಿ ಕ್ಷೇತ್ರದಿಂದ ಅರುಣಾ ಲಕ್ಷ್ಮಿ ಅವರು ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ್ದಾರೆ ಈ ಕ್ಷೇತ್ರ ಇನ್ನಷ್ಟು ರಂಗೇರೋದ್ರಲ್ಲಿ ಅನುಮಾನವೇ ಇಲ್ಲ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಶುಕ್ರಾಜ್ ನೇರವಾಗಿ ಸಂಪರ್ಕದಲ್ಲಿರ್ತಾರೆ ಶುಕ್ರಾಜ್ ಈಗಾಗಲೇ ಗಂಗಾವತಿಯಲ್ಲಿ ಜನಾರ್ದನ್ ರೆಡ್ಡಿ ಅವರು ಸ್ಪರ್ಧೆ ಮಾಡ್ತಾರೆ ಅನ್ನುವಂಥದ್ದು ಗೊತ್ತು ಆ ಕ್ಷೇತ್ರದಲ್ಲಿ ಅವರು ಮನೆ ಮಾಡಿರುವಂಥದ್ದು ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇರೋದು ಓಡಾಡ್ತಿರೋದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಈಗ ಬಳ್ಳಾರಿ ಅಖಾಡಕ್ಕೆ ಅವರ ಪತ್ನಿ ಸ್ಪರ್ಧಿಸ್ತಾರೆ ಅವರು ಅಲ್ಲಿ ಅಭ್ಯರ್ಥಿ ಅನ್ನುವಂಥದ್ದನ್ನು ಜನಾರ್ದನ್ ರೆಡ್ಡಿ ಅವರು ಘೋಷಣೆ ಮಾಡಿರುವಂಥದ್ದು ಒಟ್ಟಿನಲ್ಲಿ ಈ ನಿಟ್ಟಿನಲ್ಲಿ ಅನ್ನ ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ ರಾಜಕೀಯ ಕಣ ಯಾವ ರೀತಿ ರಂಗೇರ್ತಾ ಇದೆ ಅಂತ ಈಗಾಗಲೇ ರಾಜ್ಯ ರಾಜಕಾರಣದಲ್ಲಿ ಹಲವಾರು ಬೆಳವಣಿಗೆಗಳು ಕೂಡ ಆಗ್ತಾ ಇದೆ ಈ ಇದರ ಮಧ್ಯೆ ಇದೀಗ ಇವತ್ತು ಏನು ಜನಾರ್ದನ್ ರೆಡ್ಡಿ ಅವರ ಒಂದು ಪಕ್ಷ ಏನು ಕೆಆರ್ಪಿಪಿ ಕರ್ನಾಟಕ ರಾಜ್ಯ ಪ್ರಗತಿ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಏನಿದೆ ಆ ಒಂದು ಪಕ್ಷ ಅನುಷ್ಠಾನಗೊಳಿಸಿ ಇವತ್ತಿಗೆ ಒಂದು ತಿಂಗಳಾಯಿತು ಈ ಒಂದು ಸುಸಂದರ್ಭದಲ್ಲಿ ಅವರು ಒಂದು ಘೋಷಣೆ ಒಂದು ಮಾಡಿರ್ತಕ್ಕಂಥದ್ದು ಇವತ್ತೇನು ಆನೆಗುಂದಿ ಕೊಪ್ಪಳ ಜಿಲ್ಲೆ ಒಂದು ಆನೆಗುಂದಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಏನಂತಂದ್ರೆ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಒಂದು ಪ್ರಚಾರಕ್ಕೋಸ್ಕರ ಒಂದು ಹೈಟೆಕ್ ಬಸ್ ಅನ್ನು ಈಗಾಗಲೇ ಜನಾರ್ದನ್ ರೆಡ್ಡಿ ಅವರು ರೆಡಿ ಮಾಡಿರ್ತಕ್ಕಂಥದ್ದು ಅಂತಂದ್ರೆ ಈ ಒಂದು ಹೈಟೆಕ್ ಬಸ್ ಮೂಲಕ ಅವರು ಉತ್ತರ ಕರ್ನಾಟಕದ ಏನೇನು ತಮ್ಮ ಕ್ಯಾಂಡಿಡೇಟ್ಗಳಲ್ಲಿ ಯಾವ್ಯಾವ ಒಂದು ಕ್ಷೇತ್ರ ವಿಧಾನಸಭಾ ಕ್ಷೇತ್ರದಲ್ಲಿ ತಮ್ಮ ಕ್ಯಾಂಡಿಡೇಟ್ಗಳನ್ನು ಹಾಕಬೇಕು ಅನ್ಕೊಂಡಿದ್ದಾರೆ ಅವರೆಲ್ಲ ಅದೆಲ್ಲ ಕೂಡ ಇದೇ ಒಂದು ಬಸ್ ಮೂಲಕ ಅಂದ್ರೆ ಕಲ್ಯಾಣ ರಥ ಅಂತ ಒಂದು ಈ ಬಸ್ಗೆ ನಾಮಕರಣ ಮಾಡಲಾಗಿದೆ ಈ ಒಂದು ಬಸ್ ನ ಚಾಲನೆಯನ್ನು ಇವತ್ತು ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಒಂದು ಆನೆಗುಂದಿ ಒಂದು ಐತಿಹಾಸಿಕ ಕ್ಷೇತ್ರದಲ್ಲಿ ಈ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ರು ಅಂತ ಹೇಳ್ಬೋದು ಅಂದ್ರೆ ಈ ಒಂದು ಬಸ್ ಯಾತ್ರೆ ಮೂಲಕ ಅವರು ಎಲ್ಲಾ ಕಡೆ ಪ್ರಚಾರವನ್ನು ಹಮ್ಮಿಕೊಳ್ತಿದ್ದಾರೆ ಇದೆ ಈ ಒಂದು ಚಾಲನೆ ನೀಡಿದ ಬಳಿಕ ಅವರು ಮಾತಾಡಿರ್ತಕ್ಕಂಥದ್ದು ಜನರನ್ನುದ್ದೇಶಿಸಿ ಹಲವಾರು ಭರವಸೆಗಳನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು ಈ ಒಂದು ಭರವಸೆ ವೇಳೆ ಕೊನೆಯದಾಗಿ ಅವರು ಹೇಳಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಬಳ್ಳಾರಿಯಲ್ಲಿ ನನ್ನ ಪತ್ನಿಯಾದಂತಹ ಅರುಣಾ ಲಕ್ಷ್ಮಿ ಅವರನ್ನ ನಾನು ಅಲ್ಲಿ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡ್ತೀನಿ ಅಂತಂದು ಜನಾರ್ದನ್ ರೆಡ್ಡಿ ಅವರು ಹೇಳಿರ್ತಕ್ಕಂಥದ್ದು ಇದಾದ ಬಳಿಕ ಮಾಧ್ಯಮದವರ ಪ್ರಶ್ನೆಗೆ ಅವರು ಉತ್ತರ ನೀಡಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಏನು ಈ ಒಂದು ಬಳ್ಳಾರಿಯಲ್ಲಿ ಅವರ ಸ್ವತಃ ಅವರ ಸಹೋದರ ಸೋಮಶೇಖರ್ ರೆಡ್ಡಿ ಅವರು ಬಿಜೆಪಿಯಿಂದ ಅಭ್ಯರ್ಥಿ ಆಗ್ತಿದ್ದಾರೆ ಅವರ ವಿರುದ್ಧ ನಾನು ನಿಮ್ಮ ಒಂದು
ಒಂದು ಪತ್ನಿಯನ್ನು ಇಲ್ಲಿ ನಿಲ್ಸೋಕೆ ಯಾವುದೇ ರೀತಿ ಒಂದು ಸಂಬಂಧಗಳು ಅಡ್ಡ ಬರೋದಿಲ್ವಾ ಅನ್ನೋ ಒಂದು ಪ್ರಶ್ನೆಗೆ ಅವರು ಉತ್ತರಿಸಿರ್ತಕ್ಕಂಥದ್ದು. ನಾನು ಇಲ್ಲಿ ಯಾರ ಒಂದು ಗೆಲುವಿಗಾಗಿ ಅಥವಾ ಯಾರ ಸೋಲಿಗಾಗಿ ನಾನು ಅಭ್ಯರ್ಥಿಯನ್ನು ಹಾಕೋದಿಲ್ಲ. ಇಲ್ಲಿ ನನ್ನ ಒಂದು ಗೆಲುವಿಗಾಗಿ ಮಾತ್ರ ನಾನು ಅಭ್ಯರ್ಥಿಗಳನ್ನು ಹಾಕ್ತೀನಿ. ಅದು ನನ್ನ ಪತ್ನಿ ಆಗಿರ್ಬೋದು, ಇನ್ನೊಬ್ಬರಾಗಿರ್ಬೋದು, ಇಲ್ಲಿ ನನಗೆ ವ್ಯಕ್ತಿಗಿಂತ ನನಗೆ ಪಕ್ಷ ಮುಖ್ಯ ಅನ್ನೋ ಒಂದು ಮಾತನ್ನು ಕೂಡ ಅವರು ಹೇಳಿರ್ತಕ್ಕಂಥದ್ದು. ಅವರು ಆ ಸೋದರ ಆಗಿರ್ಬೋದು ಅದರ ಸಂಬಂಧದಲ್ಲಿ, ಆದರೆ ನನ್ನ ಒಂದು ರಾಜಕೀಯದಲ್ಲಿ ನಾನು ಯಾವುದೇ ವ್ಯಕ್ತಿಯನ್ನು ನೋಡೋದಿಲ್ಲ. ನನ್ನ ಒಂದು ಸತತವಾಗಿ ನಾನು 12 ವರ್ಷಗಳ ವನವಾಸ ಕಂಡಿದ್ದೇನೆ. ಆ ವನವಾಸದಿಂದ ಈ ಒಂದು ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಉದ್ಭವ ಆಗಿದೆ. ಇದರಲ್ಲಿ ನಾನು ಯಾವುದೇ ರೀತಿ ಸಹೋದರ ಸತ್ವ ಸಂಬಂಧವನ್ನು ನೋಡದೆ ನನ್ನ ಪತ್ನಿಯನ್ನು ಗೆಲ್ಲಿಸುವ ಒಂದು ಸ್ವಾಭಿಮಾನದ ಒಂದು ಪ್ರಯತ್ನವನ್ನು ಮಾಡ್ತೇನೆ ಅಂತ ಹೇಳಿರ್ತಕ್ಕಂಥದ್ದು. ಇನ್ನು ಈಗಾಗಲೇ ಸಾಕಷ್ಟು ಒಂದು ಚರ್ಚೆಗೆ ಈಡು ಮಾಡಿತ್ತು. ಸೋಮಶೇಖರ್ ರೆಡ್ಡಿ ವಿರುದ್ಧ ಪತ್ನಿ ಅವ್ರನ್ನ ಕಣಕ್ಕಿಳಿಸೋದು ಡೌಟ್ ಅಂತಂದು ಈ ಆ ಒಂದು ಏನು ಮಾತಿಗೆ ಇದೀಗ ಜನಾರ್ದನ್ ರೆಡ್ಡಿ ಅವರು ಖುದ್ದು ತೆರೆ ಎಳೆದಿರತಕ್ಕಂಥದ್ದು ರಜನಿ. ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಿದ್ರೆ ಬರೀ ನಿಮ್ಮ ಆರೋಗ್ಯ ಚೆನ್ನಾಗಿರೋದಲ್ಲ, ನಿಮ್ಮ ಹಣಕಾಸಿನ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಆರ್ಗ್ಯಾನಿಕ್ ಫಾರ್ಮಿಂಗ್ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.